ನಮಸ್ಕಾರ ವೀಕ್ಷಕರೇ ಈ ಬಾರಿಯ ಐಪಿಎಲ್ ನಲ್ಲಿ ಹೊಸ ಆಟಗಾರರ ಆರ್ಭಟ ಜೋರಾಗಿದೆ ಹೌದು ಚಿಕ್ಕ ಗುಡಿಸಲಲ್ಲಿ ಹುಟ್ಟಿ ಮೇಕೆ ಮೇಯಿಸುತ್ತಿದ್ದ ಹುಡುಗ ತನ್ನ ತಾಯಿಗೆ ಕೊಟ್ಟ ಮಾತಿನಂತೆ ಇದೀಗ ಕ್ರಿಕೆಟ್ ಆಟಗಾರನಾಗಿ ಮಿಂಚುತ್ತಿರುವ ಈತನ ಹೆಸರು ರೋಮನ್ ಪವೆಲ್ ವೆಸ್ಟ್ ಇಂಡೀಸ್ ನ ದೈತ್ಯ ಆಟಗಾರ ಪವೆಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದರ ಪರಿಣಾಮ ಈ ಬಾರಿಯ ಐಪಿಎಲ್ ನಲ್ಲಿ ಇವರನ್ನ ಡೆಲ್ಲಿ ತಂಡ ತನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು ಇದೀಗ ರೋಮನ್ ಪವೆಲ್ ಐಪಿಎಲ್ ನಲ್ಲಿ ರಾಕ್ಷಸನಂತೆ ಅಬ್ಬರಿಸುತ್ತಿದ್ದಾರೆ ಪವೆಲ್ ಟೂರ್ನಿಯ ಆರಂಭಿಕ ಪಂದ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವೈಫಲ್ಯ ಅನುಭವಿಸಿದ್ದರು ಆದರೆ ಈ ಬಾರಿಯ ಐಪಿಎಲ್ ನ ದ್ವಿತೀಯಾರ್ಧದಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನಡೆದ ಪಂದ್ಯದಲ್ಲಿ ರೋಮನ್ ಪವೆಲ್ ಕೇವಲ 35 ಎಸೆತಗಳಲ್ಲಿ 6 ಸಿಕ್ಸರ್ ಹಾಗೂ 3 ಬೌಂಡರಿಗಳೊಂದಿಗೆ 67 ರನ್ ಸಿಡಿಸಿ ಅಜೇಯರಾಗಿ ಉಳಿಯುತ್ತಾರೆ ಅಷ್ಟೇ ಅಲ್ಲದೆ ಆ ಪಂದ್ಯದಲ್ಲಿ ತನ್ನ ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸುತ್ತಾರೆ ಈ ಪಂದ್ಯದ ಗೆಲುವಿನ ಬಳಿಕ ಪವೆಲ್ ಐಪಿಎಲ್ ನಲ್ಲಿ ತನ್ನ ಮುಂದಿನ ಗುರಿ ಏನು ಅನ್ನೋದನ್ನ ಹಂಚಿಕೊಂಡಿದ್ದಾರೆ ಹೌದು ಈ ದೈತ್ಯ ಆಟಗಾರನ ಮುಂದಿನ ಗುರಿ 130 ಮೀಟರ್ ದೂರ ಸಿಕ್ಸರ್ ಬಾರಿಸುವುದಾಗಿದೆ ಕಳೆದ ಪಂದ್ಯದ ಗೆಲುವಿನ ಬಳಿಕ ಸೇನ್ ವಾಟ್ಸನ್ ಹಾಗೂ ಡೇವಿಡ್ ವಾರ್ನರ್ ಜೊತೆ ಸಂಭಾಷಣೆ ನಡೆಸುತ್ತಿದ್ದ ರೋಮನ್ ಪವೆಲ್ ರವರು 130 ಮೀಟರ್ ದೂರದಷ್ಟು ದೊಡ್ಡ ಸಿಕ್ಸರ್ ಸಿಡಿಸುವ ವಿಶ್ವಾಸವನ್ನ ಹೊಂದಿದ್ದೇನೆ ಎಂದಿದ್ದಾರೆ ಪಂಜಾಬ್ ಕಿಂಗ್ಸ್ ತಂಡದ ಲಿವಿಂಗ್‌ಸ್ಟೋನ್ ಬಾರಿಸಿದ 117 ಮೀಟರ್ ದೂರದ ಸಿಕ್ಸರ್ ದಾಖಲೆಯನ್ನ ತಾನು ಮುರಿಯುತ್ತೇನೆ ಎಂಬ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಪವೆಲ್ ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯಕ್ಕೂ ಮುನ್ನ ಮಂದೀಪ್ ಸಿಂಗ್ ಬಳಿ ನಾನು 130 ಮೀಟರ್ ದೂರ ಸಿಕ್ಸರ್ ಬಾರಿಸುತ್ತೇನೆ ಎಂದು ಹೇಳಿಕೊಂಡಿದ್ದರು ಆದರೆ ಆ ಪಂದ್ಯದಲ್ಲಿ ಇದು ಸಾಧ್ಯವಾಗಲಿಲ್ಲ ಆದರೆ ಮುಂದಿನ ಪಂದ್ಯಗಳಲ್ಲಿ ಈ ದಾಖಲೆಯನ್ನ ಮಾಡಿಯೇ ತೀರುತ್ತೇನೆ ಎಂದು ಪವೆಲ್ ಶಪಥ ಮಾಡಿದ್ದಾರೆ ಪ್ರಿಯ ವೀಕ್ಷಕರೇ ರೋಮನ್ ಪವೆಲ್ ತನ್ನ ಗುರಿಯನ್ನ ಮುಟ್ಟುತ್ತಾರಾ ಅನ್ನೋದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ